ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ಯೂಟ್ಯೂಬಲ್ಲಿ ನನ್ನ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಹಾಯ್, ನನ್ನ ಹೆಸರು ಸುವರ್ಣ. ಸೊ ಆಲ್ರೆಡಿ ನೋಡಿದವ್ರಿಗೆ ಗೊತ್ತಿರುತ್ತೆ ಇದು ಯಾರ ಮದುವೆ ಅಂತ ಹೇಳಿ. ಸೊ ಇದು ಬಂದು ನಮ್ಮ ತಮ್ಮನ ಮದುವೆ ವ್ಲಾಗ್. ಇದು ನಮ್ಮ ಉತ್ತರ ಕರ್ನಾಟಕ ಮದುವೆಯಲ್ಲಿ ಮದುವೆಗಿಂತ ಮುಂಚೆ ಮಾಡುವಂಥ ಶಾಸ್ತ್ರಗಳು ತುಂಬಾ ಇರುತ್ತೆ. ಅಂದರೆ ಆಂಧ್ರ ತರೋದು, ಲಗ್ನ ಪತ್ರ ಕಟ್ಟೋದು, ಬೀಸಕಲ್ ಪೂಜೆ, ಒಳ್ಕಲ್ ಪೂಜೆ, ಆಮೇಲೆ ಚಟ್ ಬಡಿಯೋದು. ಸೊ ಇನ್ನೂ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಅದೆಲ್ಲನೂ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಬಂದು ಮದುವೆದು ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಮದುಮಗನ ಮಾಡೋದು, ಆಮೇಲೆ ತುಂಬ ಫಂಕ್ಷನ್ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಮದುಮಗ ಮತ್ತು ಮದುಮಗಳನ್ನ ವೆಲ್ಕಮ್ ಮಾಡೋಕ್ಕೆ ಕಸಿನ್ಸ್ ಎಲ್ಲ ಸೇರಿ ವೆಲ್ಕಮ್ ಡ್ಯಾನ್ಸ್ ಮಾಡಿದ್ವಿ. ಸೊ ಅದು ಏನು ಕಾಪಿರೈಟ್ಸ್ ಬರುತ್ತೆ ಅಂತ ಫುಲ್ ಹಾಕಿಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿದೆ, ಅದು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಮೇಲೆ ಐ ಕಾರ್ಡಲ್ಲಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಂಗೇಜ್ಮೆಂಟ್ ದಿನ ಸಂಜೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲರೂ ತುಂಬಾ ಬಿಸಿ ಇದ್ವಿ. ಸೊ ಗೆಸ್ಟ್ ಬಂದವ್ರನ್ನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಿಸಿ ಆಗಿಬಿಟ್ಟಿದ್ವಿ. ಸೊ ಎಲ್ಲರೂ ಹೋದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಒಂದು ಗ್ರೂಪ್ ಫೋಟೋ ಮತ್ತು ವಿಡಿಯೋ ಎಲ್ಲ ತಗೊಂಡು ಹುಡುಗ ಹುಡುಗಿ ಹತ್ರ ಒಂದು ಕೇಕ್ ಕಟ್ ಮಾಡಿಸಿ ಎಲ್ಲರೂ ಊಟ ಮಾಡೋಕ್ಕೆ ಹೋದ್ವಿ. ಸೊ ಇನ್ನೂ ಜನ ಬರ್ತಾನೆ ಇದ್ರು. ಸೊ ನಾವೆಲ್ಲ ಕಸಿನ್ಸ್ ಎಲ್ಲ ಫಸ್ಟ್ ಊಟ ಮಾಡ್ಕೊಂಬರೋಣ ಅಂತ ಹೇಳಿ, ಸೊ ಇವಾಗ ಎಲ್ಲರೂ ಕಸಿನ್ಸ್ ಎಲ್ಲ ಸೇರಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಕೂಡ ಸಂಜೆ ತುಂಬಾ ಚೆನ್ನಾಗಿತ್ತು. The next day. ಇದು ಬಂದು ನೆಕ್ಸ್ಟ್ ಡೇ, ಇದು ತಾಳಿ ಕಟ್ಟೋ ದಿನ. ಸೊ ತಾಳಿ ಕಟ್ಸೋಕ್ಕಿಂತ ಮುಂಚೆ ಗಂಗೆ ಪೂಜೆ ಅಂತ ಮಾಡಿಸ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದೀವಿ ಇದನ್ನು. ಸೊ ನಮ್ಮನೇಲಿ ಇದು ಏನೇ ಪ್ರೋಗ್ರಾಮ್ ಇರಲಿ, ಸೊ ಆ ಪ್ರೋಗ್ರಾಮ್ಕಿಂತ ಮುಂಚೆ ಗಂಗೆ ಪೂಜೆ ಅಂತ ಮಾಡ್ತಾರೆ. ಸೊ ಅದು ನಡೀತಾ ಇದೆ, ಹಾಗೆ ನೋಡ್ಬೋದು. ಏನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಹೆಣ್ಮಕ್ಳೆಲ್ಲ ಗೋಲ್ಡ್ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ, ಹಾಗೆ ಗಂಡ್ಮಕ್ಳು ಬಂದು ತಾಳಿ ಟೈಮಲ್ಲಿ ಪಂಚೆ ಶರ್ಟ್ ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ನಾವೆಲ್ಲ ಗೋಲ್ಡ್ ಸೀರೆ ಉಟ್ಕೊಂಡಿದ್ವಿ, ಅವರು ಗಂಡ್ಮಕ್ಳೆಲ್ಲ ಪಂಚೆ ಶರ್ಟ್ ಹಾಕ್ಕೊಂಡಿದ್ರು. ಸೊ ನೋಡ್ಬೋದು ಗೋಲ್ಡ್ ಸಾರಿ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಸೊ ಇವಾಗ ಹುಡುಗಿನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ತಾಳಿ ಬಂದು ಮನೆಯಲ್ಲೇ ಇತ್ತು, ಅದಕ್ಕೆ ತಾಳಿಗೆ ಏನೇನು ಬೇಕು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಫಸ್ಟು ಹುಡುಗಿನ ಕರ್ಕೊಂಬಂದಮೇಲೆ ನಮ್ಮ ಕಡೆ ಹುಡುಗ ಹುಡುಗಿನ ಕೂಡಿಸಿ ಅರಿಶಿನ ಹಚ್ಚಿ ಮತ್ತು ನೀರು ಹಾಕಿ ಆಮೇಲೆ ತಾಳಿ ಕಟ್ಸ್ತಾರೆ. ಸೊ ಹಾಗೆ ನೋಡ್ಬೋದು, ಇದು ಸಪ್ತಪದಿ ಕೂಡ ರೆಡಿ ಮಾಡಿದ್ರು, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ತಸ್ಮೈ ಶ್ರೀ ಗುರವೇ ನಮೋ ನಮಃ. ಮ್ಯಾಲ್ ಲಾಸ್ಟ್ ಸೆಕೆಂಡ್.
ಇವಾಗ ತಾಳಿಕಟ್ಟ ಶಾಸ್ತ್ರ ಮುಗೀತು. ಸೊ ನೋಡಿದ್ರಲ್ವ ನಮ್ಮ ಕಡೆ ಸಂಪ್ರದಾಯ ಎಲ್ಲ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ಹೇಳಿ. ಸೊ ಈ ಹೊಸ ಜೋಡಿಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ. ತಾಳಿ ಕಟ್ಟೋದು ಮುಗಿದ್ಮೇಲೆ ಹುಡುಗನ ಕೈಯಿಂದ ತಾಳಿಗೆ ಪೂಜೆ ಮಾಡಿಸ್ತಾರೆ, ಹಾಗೆ ಹುಡುಗಿ ಕೈಯಿಂದ ಹುಡುಗನಿಗೆ ಇನ್ನು ಪಾದ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಇನ್ನು ಸ್ವಲ್ಪ ತಾಳಿ ಆದಮೇಲೆ ಸ್ವಲ್ಪ ಶಾಸ್ತ್ರಗಳಿರುತ್ತೆ, ಈ ಥರ ಅಕ್ಕಿ ಹಾಕೋದು, ಥರ್ಮಾಕೋಲಿಂದ ಊದೋದು, ಆಮೇಲೆ ಹಾಲಲ್ಲಿ ಉಂಗುರನ್ನು ಹಾಕ್ತಾರೆ, ಮುತ್ತಿನ ಉಂಗುರ, ಅದನ್ನು ಹುಡುಕೋದು, ಅದೆಲ್ಲ ಮಾಡಿಸ್ತಾರೆ. ಇವಾಗ ನೋಡಿ ಅದನ್ನು ಮೂರ್ತ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಮ್ಮ ಕಡೆ ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನ್ಗೆ ಈ ಥರ ರೆಡಿ ಆಗಿದ್ವಿ. ಸೊ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಎಲ್ಲರೂ ಬಂದುಬಿಟ್ಟಿದ್ರು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ನನ್ನ ಹಸ್ಬೆಂಡ್ ಕಡೆ ಫ್ಯಾಮಿಲಿ, ಅವ್ರು ಕೂಡ ಎಲ್ಲ ಬಂದಿದ್ರು, ಅವ್ರು ಕೂಡ ಎಲ್ಲ ಫೋಟೋ ತೆಗೆಸ್ಕೊಂಡು ಇವಾಗ ಸ್ಟೇಜ್ ಮೇಲೆ ಬಂದ್ವಿ. ಸ್ಟೇಜ್ ಮೇಲೆ ಏನೋ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಜನ ಎಲ್ಲ ಬಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋದ್ಮೇಲೆ ಇವಾಗ ಲಾಸ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡಿದ್ದೀವಿ ಊಟಕ್ಕೆ. ಸೊ ನಾವು ಊಟಕ್ಕೆ ಕೂತ್ಕೊಂಡಾಗ ಅರೌಂಡ್ ಟೈಮ್ ಬಂದು 4:00 ಆಗಿತ್ತು. ಸೊ ಇವಾಗ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಊಟಕ್ಕೆ ಕೂತ್ಕೊಂಡಿದ್ದೀವಿ, ಹಾಗೆ ಇಲ್ಲಿ ಮಧುಮಕ್ಕಳು ಕೂಡ ಊಟ ಮಾಡೋಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಮಧುಮಕ್ಕಳು ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು ಬೆಳಗ್ಗೆಯಿಂದ ಅಷ್ಟೊತ್ತು ನಿಂತ್ಕೊಂಡು. ಸೊ ಇವಾಗ ಅವರು ಕೂಡ ಬಂದರು ಊಟಕ್ಕೆ, ಅವರು ಮತ್ತು ನಾವು ಎಲ್ಲರೂ ಏನು ಎಲ್ಲರೂ ಹೋದ್ಮೇಲೆ ಲಾಸ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಫೈನಲಿ ಮದುವೆ ಮುಗೀತು, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಇವಾಗ ಲಾಸ್ಟ್ ಪ್ರೋಗ್ರಾಮ್ ಅಂದರೆ ಹುಡುಗಿನ ಮನೆಗೆ ವೆಲ್ಕಮ್ ಮಾಡೋರು. ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ, ನನ್ನ ವಾಯ್ಸ್ ಅಂದರೆ ಫುಲ್ ಹೋಗ್ಬಿಟ್ಟಿದೆ. ಹುಡುಗಿಗೆ ವೆಲ್ಕಮ್ ಮಾಡೋಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ. ತನುಶ್ರೀ ಗುರುರಾಜ್ ಶಾಸ್ತ್ರಿ ಸ್ವಾಗತ ಸುಸ್ವಾಗತ ವೆಲ್ಕಮ್. ಏ ಬರ್ರಿ ವೆಲ್ಕಮ್ ಹೋಗ್ ಬರ್ರಿ ಮುಂದೆ ಕಂಗ ಬರ್ರಿ ಇಲ್ಲಂದ್ರೆ ಬಂದೆ. ಅರ್ಥ ಆಯ್ತಲ್ಲಮ್ಮ. ಆ ತನುಶ್ರೀ ಯಾವಾಗ್ಲೂ ಎಡಕ್ಕೆ ಇರ್ಬೇಕು ನೀನು. ಇನ್ನು ಏ ಆಯ್ತು ಬಿಡಮ್ಮ, ಜೊತೆಗೆ ಕೊಡ್ತಾಳಂತ ನಿಮಗೆ ಎಷ್ಟು ಬೇಕು ಆ ಜೊತೆಗ ಎಷ್ಟು ಬೇಕು ಕೊಡ್ರಿ.
ಬಿಚ್ಚ ಬಂದ್ಯಾ ಗುಡ್ ಅವನು ಮುಖ ಇಳಿದರ್ಗತ್ತೆ ನಾಟಕ ಮಾಡಕತ್ತ ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಒಂದು ನೋಡಪ್ಪ ಅರುಣ ಹೆಂಗಿಲ್ಲ ಫೋನ್ ಪೇ ತೆಗಿಲ್ಲ ಏ ಸ್ಕ್ಯಾನರ್ ಕೊಡಂದ ಗುರಣ ಏ 1001 ರೂಪಾಯಿ ಕೊಟ್ಬಿಡ ಏನ ಏ ತಮ್ಮ ತಡಿ ತಡೆ ದೊಡ್ಡ ಮನ್ ಏ ತಮ್ಮ 50,000 ಅಂತ 50,000 ಏ ಸುಮ್ನಿರಕ್ಕ ನೀವು ಆಯ್ತು ಆಯ್ತು ನೆಗೋಷಿಯೇಟೆಡ್ ಡೀಲ್ ಏ ತಮ್ಮ ಸ್ಕ್ಯಾನ್ ಮಾಡಿ ಏ ತಡಿ 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 ಏ ಸುಮಿತಾ ನಿಮ್ ಸ್ಕ್ಯಾನರ್ ಕೊಡು ಮದುಮಗಳು ಬಂದ ಮೇಲೆ ಸೇರೋದ್ಸಿ ಮನೆಗೆ ವೆಲ್ಕಮ್ ಮಾಡ್ತೀವಿ. ಅದಾದ್ಮೇಲೆ ಆಕೆ ದೇವ್ರ ಮನೆಗೆ ಹೋಗಿ ಆರತಿ ಎಲ್ಲ ಬೆಳಗ್ಗೆ ಬಂದು ಇವಾಗ ಅಡುಗೆ ಮನೆಗೆ ಬಂದು ಗ್ಯಾಸ್ ಪೂಜೆ ಮಾಡ್ತಾ ಇದ್ದಾಳೆ, ಹಾಲು ಉಗಿಸ್ತಾ ಇದ್ದಾಳೆ. ಇಲ್ಲಿ ನಿಮ್ಮ ಅತ್ತೆಯರಿಗೆ ಬರೇ ಫೋಟೋ ಹುಚ್ಚ ಐತಿ, ಎಲ್ಲರಿಗೂ ಸ್ಟೇಟಸ್ ಹಾಕೊಟ್ಬಿಡು. ಎಲ್ಲ ಅತ್ತೆಯರಿಗೆ ಫೋಟೋ ಹುಚ್ಚ ಐತಿ. ಹಾಲು ಉಗ್ಸೋದಾದ್ಮೇಲೆ ಅವ್ರ ಅತ್ತೆಂದಿರು ಮತ್ತೆ ಅವ್ರ ಮಾವಂದಿರು ಎಲ್ಲರೂ ಸೇರಿ ಸ್ವೀಟ್ ತಿನ್ನಿಸಿ ಹುಡುಗಿನ ಮತ್ತೆ ವೆಲ್ಕಮ್ ಮಾಡಿದ್ರು. ಇವ್ರು ಬಂದು ಹುಡುಗಿ ಅಪ್ಪ ಅವ್ರು ಊರಿಗೆ ಹೋಗ್ಬೇಕಾದ್ರೆ ಹುಡುಗಿಗೆ ಹಾಲು ಕುಡಿಸ್ತಾ ಇದ್ದಾರೆ. ಸೊ ನೋಡ್ಬೋದು ಹಾಲನ್ನ ಹಾರಿಸಿ ಊದಿ ಕುಡಿಸ್ತಾ ಇದ್ದಾರೆ. ಸೊ ಇದು ಒಂಥರ ಕ್ಯೂಟ್ ಆ್ಯಂಡ್ ಎಮೋಷ್ನಲ್ ಅನಿಸ್ತು, ಅದಕ್ಕೆ ವಿಡಿಯೋ ತಗೊಂಡೆ. ದಿ ನೆಕ್ಸ್ಟ್ ಡೇ, ಇದು ಬಂದು ನೆಕ್ಸ್ಟ್ ಡೇ. ಮದುವೆ ಆದಮೇಲೆ ಮದುಮಕ್ಕಳನ್ನ ಇಬ್ಬರನ್ನೂ ಕೂಡಿಸಿ ಮತ್ತೆ ಅರ್ಶಿನ ಹಚ್ಚಿ ಎಲ್ಲರೂ ಮನೆಯವರೆಲ್ಲ ಆರತಿ ಮಾಡಿ ಅಂದ್ರದಲ್ಲಿ ಕೂಡಿಸಿ ನೀರು ಹಾಕ್ತಾರೆ, ಅದಕ್ಕೆ ನಮ್ಮ ಕಡೆ ವಾರ್ನೀರು ಅಂತ ಹೇಳ್ತಾರೆ. ಸೊ ಇವಾಗ ಮನೆಯವರೆಲ್ಲರೂ ಹುಡುಗ ಹುಡುಗಿಗೆ ಅರ್ಶಿನ ಹಚ್ಚಿ ಆರತಿ ಮಾಡ್ತಾ ಇದ್ದಾರೆ. ರೋಸ್ ಇಸ್ ರೆಡ್, ಚೂಸಿ ತಾಯಿ ಇಸ್ ಗುಡ್. ತಣ್ಣಗೆ ಕುಂಕುಮ ಚಂದ, ಮೂಗಿಗೆ ಮೂಗುತ ಚಂದ, ಮರಳಿಗೆ ಮಂಗಲ ಚಂದ, ರಮೇಶ್ ಶಾಸ್ತ್ರಿ ಅವರು ನನಗೆ ಚಂದ. ಹತ್ತು ಪೆಟ್ಟಿಗೆ ಇಡ್ತಾರ ಬಂಗಾರದ ಉಂಗುರ, ಮತ್ತೊಂದು ಪೆಟ್ಟಿ ಇಡ್ತಾರ ಮುತ್ತಿನ ಉಂಗುರ, ಬಸ್ಸ ಮತ್ತೊಟ್ಟಿನ ಮುತ್ತಿನ ತರುಟಾರ ಪ್ರಭುಶ. ನಮ್ಮ ಕಡೆ ಯಾವುದೇ ಫಂಕ್ಷನ್ ಆಗಲಿ ಆರತಿ ಮಾಡಿದ್ಮೇಲೆ ಒಗಟು ಹೇಳಿ ಅಂತ ಕೇಳ್ತಾರೆ, ಅದಕ್ಕೆ ಒಗಟು ಇಲ್ಲಾಂದರೆ ಒಡಪು ಹೇಳಿ ಅಂತ ಕೇಳ್ತಾರೆ. ಸೊ ಗಂಡನ ಹೆಸರು ಹೇಳಬೇಕು ಅಂದರೆ ಈ ಥರ ಒಗಟ್ಟಿಟ್ಟು ಹೆಸರು ಹೇಳಬೇಕು. ಅದ್ರಂಗ ಐದು ಸಲ ಮಾಡ.
ಸೈಲೆಂಟ್ ಅರ್ಶಿನ ಹಚ್ಚೋದು ಆದಮೇಲೆ ಹುಡುಗ ಹುಡುಗಿಗೆ ಹೊರಗಡೆ ಅಂತರದಲ್ಲಿ ಕೂಡಿಸಿ ಈ ಥರ ನೀರು ಹಾಕ್ತಾರೆ. ನೀರು ಹಾಕಿ ತಾಳಿಗೆ ಉಟ್ಕೊಂಡಿರ್ತಾರಲ್ಲ ಅದೇ ಬಟ್ಟೆ ಕೊಡ್ತಾರೆ ಉಟ್ಕೊಳಕ್ಕೆ. ಅವರು ರೆಡಿಯಾಗಿ ಬಂದಮೇಲೆ ಇವಾಗ ಹುಡುಗ ಹುಡುಗಿನ ಕೂಡಿಸಿ ಸ್ವೀಟ್ ಕೊಡ್ತಾರೆ. ಫಸ್ಟು ಸ್ವೀಟ್ಗೆ ನಮ್ಮ ಕಡೆ ಕೊಬ್ಬರಿ ಖಾರ ಅಂತ ಮಾಡ್ತಾರೆ. ಬೆಲ್ಲ ಮತ್ತು ಕೊಬ್ಬರಿನ ಎರಡು ಮಿಕ್ಸಿ ಮಾಡಿ ಪುಡಿ ಮಾಡಿ ಕೊಡ್ತಾರೆ, ಅದನ್ನು ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಹಾಗೆ ಇಲ್ಲಿ ಇವಾಗ 5 ಜನಕ್ಕೆ ಕೂಡಿಸಿ ಉಡಕ್ಕಿ ಹಾಕ್ತಾ ಇದ್ದಾರೆ. ಹುಡುಗಿ ಹಿಂದೆ ಯಾರ್ಯಾರು ಉಳ್ಕೊಂಡಿರ್ತಾರಲ್ಲ ಅವ್ರಿಗೆ ಮತ್ತು ಇಲ್ಲಿ ನಮ್ಮ ಅತ್ತೆಗೆ ಮತ್ತು ಹುಡುಗಿಗೆ ಎಲ್ಲರನ್ನೂ ಸೇರಿಸಿ ಉಡಕ್ಕಿ ಹಾಕ್ತಿದ್ದಾರೆ. ಮದುವೆ ಆದಮೇಲೆ ಇದೊಂದು ಪದ್ಧತಿ, ಅದು 4 ಉಡಕ್ಕಿ ಇಲ್ಲಿ ಏನು ಅವರು ಇವಾಗ ಗಂಡನ ಮನೇಲಿ 2 ಉಡಕ್ಕಿ ಆಮೇಲೆ ತವ್ರ ಮನೇಲಿ 2 ಉಡಕ್ಕಿ ಆಗಬೇಕಂತೆ ಹುಡುಗಿದು. ಉಡಕ್ಕಿ ಎಲ್ಲ ಮುಗಿದ್ಮೇಲೆ ಮನೇಲೆ ಊಟ ಮಾಡಿ ಇವಾಗ ಮದುಮಕ್ಕಳನ್ನ ಕರ್ಕೊಂಡು ನಾವು ಇವಾಗ ಹುಡುಗಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹುಡುಗಿ ಊರಲ್ಲಿ ನೆಕ್ಸ್ಟ್ ಡೇ ರಿಸೆಪ್ಷನ್ ಇತ್ತು, ಅದಕ್ಕೋಸ್ಕರ ಇವಾಗ ಹುಡುಗನಿಂದ ನಾನು ನನ್ನ ತಂಗಿ ಮತ್ತು ನಮ್ಮ ಆಂಟಿ 3 ಜನ ಹೋಗಿದ್ವಿ. ಸೊ ನೋಡ್ಬೋದು ಅವ್ರ ಮನೆಯಲ್ಲೂ ಕೂಡ ಹುಡುಗಿ ಮನೇಲಿ ಈ ಥರ ಮದುಮಕ್ಕಳನ್ನ ವೆಲ್ಕಮ್ ಮಾಡೋಕ್ಕೆ ಎಷ್ಟು ಜೋರಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಹುಡುಗಿ ತವ್ರ ಮನೆಗೆ ಹೋದ್ಮೇಲೆ ಅವರು ಕೂಡ ಹುಡುಗ ಹುಡುಗಿನ ಕೂಡಿಸಿ ಅರ್ಶಿನ ಹಚ್ಚಿ ಅವರು ಕೂಡ ಇವಾಗ ಒಂದು ಉಡಕ್ಕಿ ಹಾಕ್ತಾರೆ. ಮಲ್ಲಿಗಂಬದು ಮಹಾತ್ಮ ಗಾಂಧಿ, ಸಳ್ಳಿಗಂಬದು ಸುಭಾಷ್ ಚಂದ್ರ, ಕುಂತಕೇರಿ ಕಾಶಿಬಾಯಿ, ನಿಂತಕೇರಿ ಕಮಲಾಬಾಯಿ, ಕೃಷ್ಣ ಹುಟ್ಟಿದ್ದು ಗೋಕರ್ಣ, ಲಸವನ್ ಗೌಡ ಹೆಸರು ಹೇಳ್ತಾನೆ ಹೆಣ್ಣು ಮಕ್ಕಳ ಸಭಾ. ಆಕಾಶ ಮಂದಿರದಲ್ಲಿ ಎಷ್ಟೋ ನಕ್ಷತ್ರಗಳು ಇದ್ದರು, ಬೆಳಕು ಕೊಡೋನು ಬನ್ನಿ ಚಂದ್ರ ಬಾಬುರಾಯರ ಪಾದವೇ ದೇವ ಮಂದಿರ. ಅಶೋಕನ ತೋಟದಲ್ಲಿ ಮುತ್ತು ಬಿತ್ತು, ಆಗ ನನಗೆ ಬಿತ್ತಿತ್ತು ಕನಸು, ಸಿದ್ಧಲಿಂಗೇ ಸಾಮರ ಪಾದಕ್ಕೆ ಕಲ್ಯಾಣವಾಗಲೆಂದು ಬೇಡಿಕೊಂಡಿತ್ತು ನನ್ನ ಮನಸ್ಸು. ಇದು ಬಂದು ನೆಕ್ಸ್ಟ್ ಡೇ ಹುಡುಗಿ ಊರಲ್ಲಿ ರಿಸೆಪ್ಷನ್ ಇತ್ತು ಅವತ್ತಿನ ದಿನ. ಸೊ ಅವರು ರಿಸೆಪ್ಷನ್ಗಿಂತ ಮುಂಚೆ ಹಿಂಗೆ ಹಳ್ಳಿಯಲ್ಲಿ ಮೆರವಣಿಗೆ ಮಾಡ್ತಾರಂತೆ, ಅದಕ್ಕೋಸ್ಕರ ಮೆರವಣಿಗೆಗೆ ಎತ್ತಿನ ಬಂಡಿ ತರಿಸಿದ್ರು. ಎತ್ತಿನ ಬಂಡಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿಸಿದ್ರು. ಹಾಗೆ ನೋಡ್ಬೋದು ಎತ್ತಿನ ಬಂಡಿಯೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಬಲೂನ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಒಂಥರ ಚೆನ್ನಾಗಿ ಅನಿಸ್ತು ಇದು. ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಊರಿಂದ ಬರ್ತಾಯಿದ್ರು ಅವತ್ತಿನ ದಿನ ಎಲ್ಲರೂ. ಸೊ ಬಂದಮೇಲೆ ನಾವು ಕೂಡ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿದ್ವಿ. ಸೊ ನೋಡ್ಬೋದು ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು, ಅವ್ರ ಊರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಬಂದಮೇಲೆ ಅಂತೂ ಫುಲ್ಲು ಎಲ್ಲರೂ ಸಕ್ಕ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿದ್ರು. ಬೆಂಗಳೂರು ಭೂಮಿಯಲ್ಲಿ ಆಗಿದಾಗ ಸಿಕ್ತು ಗಂಗೆ,
ಲಿಂಗಸೂರು ಭೂಮಿಯಲ್ಲಿ ಅಗದಾಗ ಸಿಕ್ತು ಚಿನ್ನದ ಸುವರ್ಣದ ಮೂರ್ತಿ. ಅವರೂರಲ್ಲಿ ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಂಡು ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಲಾಸ್ಟ್ಗೆ ಈ ಥರ ಫನ್ ಆಗಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ಈ ಆಂಟಿದು ಬರ್ಡೇ ಕೂಡ ಇತ್ತು, ಅವತ್ತು ಕೇಕ್ ತರಿಸಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲೇ ಸ್ಟೇಜ್ ಮೇಲೆ. ಮದುವೆ ಫಂಕ್ಷನ್ ಎಲ್ಲ ಮುಗೀತು, ಇವತ್ತೇ ಲಾಸ್ಟ್ ಇವೆಂಟ್ ಇದ್ದಿದ್ದು. ಇವತ್ತು ಗುಡಿಗೆರೆಯಲ್ಲಿ ರಿಸೆಪ್ಷನ್ ಇದ್ದಿದ್ದು. ಸೊ ಇವಾಗ ನೋಡ್ಬೋದು ಫಂಕ್ಷನ್ ಮುಗೀತು, ಆರಾಮಾಗಿ ಒಂದು ಹೊಲಕ್ಕೆ ಬಂದಿದ್ದೀವಿ. ಬ್ಯೂಟಿಫುಲ್ ಅದ ಸನ್ಸೆಟ್ ನೋಡಕ್ಕೆ. ಅಲ್ಲ ಮಾಯ ಆರಾಮ ಯಾವಾಗ ಇದ್ದಿಲ್ಲಮ್ಮ ಲಾಸ್ಟ್ ಅಂತ ಕೇಳ್ರ ಇಲ್ಲ ದೀಪಾವಳಿ ಮಾಡಿ ಒಂದು ವಾರಾಗಿತ್ತು ಚುಣಕ್ಕ ನಮ್ಗೆ ಏನ್ ತಿಳಿತ ಹೇಳ್ರಿ. ಕುತ್ಕೊಂಡು ಎಲ್ಲರೂ ಚಿಲ್ ಮಾಡ್ತಾ ಇದೀವಿ, ಚಿಲ್ ನಾವೇ ಯಾರು ಇಲ್ಲ ಇಲ್ಲಿ, ಆರಾಮ್ ಕುತ್ಕೊಂಡು ಎಲ್ಲರೂ ಹರಟೆ ಹೊಡಿತಾ ಇದ್ದೀವಿ. ಸೊ ಎಲ್ಲ ಕಸಿನ್ಸ್ ಇವತ್ತು ಬೆಂಗಳೂರು ಹೋಗ್ತಾರೆ ರಿಟರ್ನ್, ನಾಳೆ ನಾವು ಹುಡುಗ ಹುಡುಗಿನ ಕರ್ಕೊಂಡು ವಾಪಸ್ ನಮ್ಮೂರಿಗೆ ಹೋಗ್ಬೇಕು. ಸೊ ಇಲ್ಲಿಗೆ ಎಲ್ಲ ಮದುವೆ ವೀಡಿಯೋಸ್ ಮುಗೀತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.